ಸ್ಟೂಡೆಂಟ್ಸ್, ನನ್ನ ಹತ್ರ ಒಂದು ಕ್ವಶನ್ ಇದೆ ಬ್ರಾಂಚ್ ಅಕೌಂಟಿಂಗ್ ಗೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ, ಅದಕ್ಕೆ ತಗೊಂಡಿದ್ದೀನಿ. ಈ ಕ್ವಶನ್ ಓದ್ಬಿಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂಡರ್ ಡೆಟಾ ಸಿಸ್ಟಮ್ ಅಂತ ಇದೆ. ನಮ್ಗಿರೋದೇ ಡೆಟಾ ಸಿಸ್ಟಮ್ ಒಂದೇ, ಓಕೆನಾ? ದಿ ಹೆಡ್ ಆಫೀಸ್ ಸಪ್ಲೈಡ್ ದ ಗೂಡ್ಸ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ಲಸ್ 25% ಅಂತ ಇದೆ. ಕಾಸ್ಟ್ ಪ್ಲಸ್ 25% ಅಂದ್ರೆ, ಇಫ್ ಕಾಸ್ಟ್ ಈಸ್ 100 ಇರುತ್ತೆ, ಇಫ್ ಕಾಸ್ಟ್ ಈಸ್ 100 ಯುವರ್ ಪ್ರಾಫಿಟ್ ವಿಲ್ ಬಿ ಹೌ ಮಚ್? ಪ್ರಾಫಿಟ್ ಎಷ್ಟಿರುತ್ತೆ? 25 ಬರುತ್ತೆ. ಹಾಗಾದ್ರೆ ಹೌ ಮಚ್ ಯು ಸೆಲ್? 125 ಗೆ ಸೇಲ್ ಮಾಡ್ತೀರ, ಕರೆಕ್ಟಾ? ಎಸ್ ಆರ್ ನೋ? ಕರೆಕ್ಟ್. ಹಾಗಾದ್ರೆ ನಮ್ಗೆ ಈ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಏನಿದೆ? ಪ್ರಾಫಿಟ್ ಸೇರ್ಕೊಂಡಿರುತ್ತೆ. ಎಷ್ಟು ಪ್ರಾಫಿಟ್ ಸೇರ್ಕೊಂಡಿರುತ್ತೆ? 25 ರುಪೀಸ್ ಸೇರ್ಕೊಂಡಿರುತ್ತೆ, ಕರೆಕ್ಟಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನೀವು 100 ರುಪೀಸ್ ಗೆ ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ 25 ರುಪೀಸ್ ಪ್ರಾಫಿಟ್ ಆಡ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡ್ತೀಯಪ್ಪ? 125 ಸೇಲ್ ಮಾಡ್ತೀಯ, ಹೌದಾ? ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಯ್ತು ಸೇಲ್ಸ್ ಮೇಲೆ ಅಂದ್ರೆ ನೋಡಿ, 25 ಡಿವೈಡೆಡ್ ಬೈ 125 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 20% ಬರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟರ್ ತಗೊಂಡು ನೋಡಬಹುದು. ಅರ್ಥ ಆಗ್ತಿದ್ಯಾ ನೋಡಿ? ಇದು 25 ರುಪೀಸ್ ಇಸ್ ದ ಪ್ರಾಫಿಟ್ ವೆನ್ ಯುವರ್ ಸೇಲ್ಸ್ ಈಸ್ 125, ಕರೆಕ್ಟಾ? ಹಾಗಾದ್ರೆ ಪರ್ಸೆಂಟೇಜ್ ಅಲ್ಲಿ ಪ್ರಾಫಿಟ್ ಆನ್ ಸೇಲ್ಸ್, ಇದು ಪ್ರಾಫಿಟ್ ಆನ್ ಕಾಸ್ಟ್. ಕಾಸ್ಟ್ ಅಂದ್ರೆ ಏನು? ಅಸಲು, ಹೌದಾ? ಅಸಲು 100 ರುಪೀಸ್ ಬಿದ್ರೆ 25 ರೂಪಾಯಿ ಪ್ರಾಫಿಟ್ ಹಾಕಿ 125 ರೂಪಾಯಿ ಮಾಡ್ತಾ ಇದೀಯ. ಆಗ ಪ್ರಾಫಿಟ್ ಮೇಲೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಿಲ್ಲ. ಪ್ರಾಫಿಟ್ ಮೇಲೆ, ದಿಸ್ ಈಸ್ ಪ್ರಾಫಿಟ್ ಆನ್ ಸೇಲ್ಸ್. ಏನಿದು? ಪ್ರಾಫಿಟ್ ಆನ್ ಸೇಲ್ಸ್. ಇದೇನಿದು? ಪ್ರಾಫಿಟ್ ಆನ್ ಕಾಸ್ಟ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ನೋಡಿ, ಪ್ರಾಫಿಟ್ ಆನ್ ಸೇಲ್ ಅಂದ್ರೂ ಒಂದೇ, ಪ್ರಾಫಿಟ್ ಆನ್ ಇನ್ವಾಯ್ಸ್ ಅಂತ ಹೇಳಿದ್ರು ಒಂದೇ. ಕ್ವಶನ್ ಓದ್ಬಿಡ್ತೀನಿ. ಸ್ಟಾಕ್ ಆನ್ 1/4/2017 ಅಟ್ ಇನ್ವಾಯ್ಸ್ ಪ್ರೈಸ್. ನೋಡಿ, ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ಅದಕ್ಕೆ ಇದನ್ನ ಮಾಡಿದ್ದು. ಲೆಟ್ ಆಸ್ 1/4/2017 ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್. ಎಕ್ಸ್ಪೆನ್ಸಸ್ ಪೇಡ್ ಬೈ ದಿ ಹೆಡ್ ಆಫೀಸ್ ಫಾರ್ ಸ್ಯಾಲರಿ, ರೆಂಟ್ ಅಂಡ್ ಅದರ್ ಎಕ್ಸ್ಪೆನ್ಸಸ್, ಅಂಡ್ ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್, ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್, ಕ್ಯಾಶ್ ಸೇಲ್ಸ್, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ಅಂಡ್ ದ ಟೋಟಲ್ ಸೇಲ್ಸ್, ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸ್, ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್, ಸ್ಟಾಕ್ ಆನ್ 31st March 2018 ಅಟ್ ಇನ್ವಾಯ್ಸ್ ಪ್ರೈಸ್ ಅಂತ ಇದೆ, ಕರೆಕ್ಟಾ? ಇದನ್ನು ಮಾಡೋದಕ್ಕೆ ಕರೆಕ್ಟ್ ಆಗಿ 7-8 ನಿಮಿಷ, ಓಕೆನಾ? ಫಸ್ಟ್ ಓಪನಿಂಗ್ ಅಸೆಟ್ಸ್ ಏನೇನಿದೆ? ಓಪನಿಂಗ್ ಅಸೆಟ್ಸ್ ನಾವು ಪ್ರಿಪೇರ್ ಮಾಡ್ತಾ ಇರೋದು ಇದು 31st March 2018, ಬಿಗಿನಿಂಗ್ ಯಾವ ಟೈಪ್ ಆಗಿರುತ್ತೆ? ಹಾಗಾದ್ರೆ ಓಪನಿಂಗ್ ಅಸೆಟ್ಸ್ ಯಾವ ಡೇಟ್ ಅಲ್ಲಿ ಇರುತ್ತಪ್ಪ? 1/4/2017 ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಟು ಸ್ಟಾಕ್, ಕರೆಕ್ಟಾ, ಯಾವ ಪ್ರೈಸ್ ಅಲ್ಲಿ ಇದೆ ಅಂತಪ್ಪ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ. ಎಷ್ಟಿದೆ ಅಂತಪ್ಪ? 5000 ರುಪೀಸ್ ಇದೆ, ಕರೆಕ್ಟಾ? ಇದರಲ್ಲಿ ಏನ್ ಸೇರ್ಕೊಂಡಿರುತ್ತೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಸೇರ್ಕೊಂಡಿರುತ್ತೆ. ಎಷ್ಟು ಪ್ರಾಫಿಟ್ ಸೇರ್ಕೊಂಡಿರುತ್ತೆ? 20% ಸೇರ್ಕೊಂಡಿರುತ್ತೆ. ಸೊ ಹಾಗಾದ್ರೆ ಬೈ, ಓಕೆನಾ, ಏನಂತ ಸೇರಿತೀರ? ಸ್ಟಾಕ್ ರಿಸರ್ವ್ ಅಕೌಂಟ್ 5000 × 20% ಎಷ್ಟು ಬರುತ್ತೆ? 1000 ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ? ಡೆಟಾರ್ಸ್. ಡೆಟಾರ್ಸ್ 1/4/2017 ಅಲ್ಲಿ ಎಷ್ಟಿದೆಯಂತೆ? 3500 ಇದೆಯಂತೆ. ನೆಕ್ಸ್ಟ್ ಗೂಡ್ ಸೆಂಟ್ ಬ್ರಾಂಚ್ ಅಕೌಂಟ್, ಗೂಡ್ ಸೆಂಟ್ ಬ್ರಾಂಚ್ ಅಕೌಂಟ್ ಎಷ್ಟಿದೆಯಂತಪ್ಪ? ಯಾವ ಪ್ರೈಸ್ ಅಲ್ಲಿ ಇದೆಯಂತೆ? ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆಯಂತೆ. 16000 ರುಪೀಸ್ ಇದೆ, ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಏನ್ ಸೇರ್ಕೊಂಡಿರುತ್ತೆ? ಪ್ರಾಫಿಟ್ ಸೇರ್ಕೊಂಡಿರುತ್ತೆ. ಹಾಗಾದ್ರೆ ಗೂಡ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಪ್ರಾಫಿಟ್ ಲೋಡೆಡ್, ಹೌ ಮಚ್ ಪ್ರಾಫಿಟ್ ಈಸ್ ಲೋಡೆಡ್ ಇನ್ ದಿಸ್? 20% ಈಸ್ ಲೋಡೆಡ್. ಹಾಗಾದ್ರೆ 20% ಎಷ್ಟು ಬರುತ್ತೆ? 3200 ರುಪೀಸ್ ಬರುತ್ತೆ.
3,200 rupees. Next to cash account, to cash account, expenses paid by head office, expenses paid by head office. ಏನೇನು ಕೊಟ್ಟಿದ್ದಾರೆ ಅಂತೆ, ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ, 800. ಅಂಡ್ ರೆಂಟ್ 300. ಅದರ್ ಎಕ್ಸ್ಪೆನ್ಸಸ್ 400. ಟೋಟಲ್ 1,500 ಥೆರಪಿ. ಕರೆಕ್ಟಾ? ಕರೆಕ್ಟ್. ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್ ಟೋಟಲ್ ಅಮೌಂಟ್ 1,500 ಹೇಳಿದ್ದೇನೆ. ಕ್ಯಾಶ್ ರೆಮಿಟೆಡ್ ಬೈ ಬ್ರಾಂಚ್, ಕ್ಯಾಶ್ ಅಕೌಂಟ್ ರೆಮಿಟೆಡ್ ಬೈ ಬ್ರಾಂಚ್, ಏನೇ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾವ್ದು ದುಡ್ಡು ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ಅಲ್ಲಿ ಆಗಿರೋದು ಎಷ್ಟು, ಸಿಕ್ಸ್ ಹಂಡ್ರೆಡ್. ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಎಷ್ಟಿದೆಯಪ್ಪ, 10,000. ಅಲ್ಲಿ ಟೋಟಲ್ ಎಷ್ಟು ರೆಮಿಟ್ ಮಾಡಿದ್ದಾರೆ ಹೆಡ್ ಆಫೀಸ್ಗೆ ಬ್ರಾಂಚ್, 12,600 ಮಾಡಿದ್ದಾರೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್ ಇಲ್ಲಿ ಬರುತ್ತಾ, ಎಲ್ಲಿ ಬರುತ್ತೆ, ಡೆಟರ್ಸ್ ಅಲ್ಲಿ ಬರುತ್ತೆ. ಇಲ್ಲಿ ಅಲೋಯನ್ಸಸ್ ನೇ ಡಿಸ್ಕೌಂಟ್ ಅಂತ ಅನ್ಕೋಣ. ಎಷ್ಟು ಕೊಡ್ತಾ ಇದ್ರೆ, 200 ಕೊಡ್ತಾ ಇದ್ರೆ. ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್, ಡೆಟರ್ ಅಂದ್ರೂ ಒಂದೇ ಕಸ್ಟಮರ್ ಅಂದ್ರೂ ಒಂದೇ. ಟೋಟಲ್ ಹೌ ಮಚ್ ರಿಟರ್ನ್ಸ್, 400. ನೆಕ್ಸ್ಟ್ ಸ್ಟಾಕ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಕರೆಕ್ಟಾ, ಬೈ ಸ್ಟಾಕ್ ಆನ್ 31st March 17, ಕರೆಕ್ಟಾ, ಯಾವ ಪ್ರೈಸ್ ಅಲ್ಲಿ ಇದೆ, ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇದೆ, ಎಷ್ಟಿದೆ, 3,000 rupees ಇದೆ. ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತಪ್ಪ, ಪ್ರಾಫಿಟ್ ಸೇರ್ಕೊಂಡಿರುತ್ತೆ. ಹಾಗಾದ್ರೆ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಸ್ಟಾಕ್ ರಿಸರ್ವ್ ಅಕೌಂಟ್, 3,000 × 20%, ಹೌ ಮಚ್ ಇಟ್ ಈಸ್, 600. ಈಗ ನಮ್ಗೆ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಗೊತ್ತಾಗಿದೆ, ಯಾಕೆಂದ್ರೆ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾನೆ. ಓಪನಿಂಗ್ ಡೆಟಾರ್ ಗೊತ್ತಿದ್ದಾರೆ, ಕ್ಲೋಸಿಂಗ್ ಡೆಟಾರ್ ಗೊತ್ತಿಲ್ಲ. ಹಾಗಾದ್ರೆ ಡೆಟಾರ್ಸ್ ಎಷ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಟ್ವಿಸ್ಟಿಂಗ್ ಪಾಯಿಂಟ್ ಇದೆ. ಏನದು ಅಂದ್ರೆ, ಓಪನಿಂಗ್ ಡೆಟಾರ್ 3,500, 3,500, ಕರೆಕ್ಟಾ? ಕ್ಯಾಶ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಹೆಡ್ ಆಫೀಸ್ ಎಷ್ಟಿದೆ, ಡೆಟಾರ್ಸ್ ಇಂದ 10,000 ಇದೆ, ಅದು ಗೊತ್ತಾಯ್ತು, ಕರೆಕ್ಟಾ? ಆದ್ರೆ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ ಪ್ರಾರಂಭ ಅಲ್ಲಿ, ಬೇಕಾದ್ರೆ ನೋಡಿ, ಹೌದಾ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದಾರ, ಕೊಟ್ಟಿಲ್ಲ. ಹಾಗಾದ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಹೆಂಗ್ ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಸೇಲ್ಸ್ ಎಷ್ಟಪ್ಪ ಕೊಟ್ಟಿದ್ದಾರೆ, 19,000. ಅದರಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟಿದ್ಯಪ್ಪ, 10,000. ಗೈಸ್, ಇಲ್ಲಿ ಓಪನಿಂಗ್ ಡೆಟಾರ್ಸ್ ಇದೆ, ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲ, ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲ. ಕ್ಲೋಸಿಂಗ್ ಡೆಟಾರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ 3,500 ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಗೊತ್ತಿಲ್ಲ, ಯಾಕೆಂದ್ರೆ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಎಷ್ಟು ಡೆಟಾರ್ಸ್ ಇಂದ ಬ್ರಾಂಚ್ ರಿಸೀವ್ ಮಾಡಿದೆ ಡೆಟಾರ್ಸ್ ಇಂದ ಅಂದ್ರೆ 10,000. ಬ್ಯಾಡ್ ಡೆಟ್ಸ್ ಏನು ಕೊಟ್ಟಿಲ್ಲ, ಅಲೋವೆನ್ಸಸ್ ಬದಲು ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾನೆ. ರಿಟರ್ನ್ಸ್ 400 rupees ಕಸ್ಟಮರ್ಸ್ ಇಂದ ಗೂಡ್ಸ್ ವಾಪಸ್ ಬಂದಿದೆ. ಇನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಗೊತ್ತಿಲ್ಲ, ಕ್ರೆಡಿಟ್ ಸೇಲ್ಸ್ ಗೊತ್ತಿಲ್ಲ. ಫಸ್ಟ್ ಕ್ರೆಡಿಟ್ ಸೇಲ್ಸ್ ಎಷ್ಟು ನೋಡಿ, ಟೋಟಲ್ ಸೇಲ್ಸ್ 19,000 ಅಂತ ಹೇಳಿದ್ದಾನೆ, ಮತ್ತೆ ಕ್ಯಾಶ್ ಸೇಲ್ಸ್ ಬಂದು 2,600 ಅಂತ ಹೇಳಿದ್ದಾನೆ, ಕರೆಕ್ಟಾ? ಹಾಗಾದ್ರೆ ನಮಗೆ 16,400 rupees ಏನಾಗುತ್ತೆ, ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ 16,400 ಆದ್ರೆ ಈ ಕಡೆ ಟೋಟಲ್ 19,900, ಈ ಕಡೆನೋ 19,900, ಟೋಟಲ್ ಮಾಡಿದ್ರೆ 6 + 3 = 9,300 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಬರ್ತಾ ಇದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ 9,300 ಆಯ್ತು. ಈಗ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆಯಾ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ. ಎಷ್ಟಿದೆ ನೋಡೋಣ, 9, 11,
one carries 10, 13, 15, 18, 19, one carries 29,100. Correct? Ega profit 11, 16 plus 5, 21, 3, 9 lakh. 12, 17, 17 plus 2, 19. Correct? Alge, yes, profit 2,500. Clear? That's it.